ಹಿಂದಿನ ಹಿಂದಿನ ಜೆ ಡಿ ಎಸ್ ಅಭ್ಯರ್ಥಿಯಾದ ಹಾಗೂ ಜೆ ಡಿ ಎಸ್ ಮುಖಂಡರಾದ ಶ್ರೀಪಾದ್ ಸಾಹುಕಾರ್ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಈಗಿನ ಉಪಚುನಾವಣೆ ರಾಣೆಬೆನ್ನೂರಿನ ಉಪಚುನಾವಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲಿಕ್ಕೆ ನಾನು ಬಂದಿದ್ದೇನೆ. ಈಗ ನಮಸ್ಕಾರ ಸರ್. ನಮಸ್ಕಾರ. ಈಗಿನ ನಮಸ್ಕಾರ. ಈಗಿನ ರಾಜಕಾರಣ ಬಗ್ಗೆ ನೀವೇನು ಹೇಳ್ತೀರಾ? ರಾಜಕಾರಣ ಅಂದ್ರೆ ನೋಡ್ರಿ, ರಾಜಕೀಯ ಅಂದ್ರೆ ಕೆಲಸ ಮಾಡಕ್ಕೆ ಬಂದಿರ್ತಾರೆ. ಬಟ್ ಈಗ ಟಿ ವಿಯಲ್ಲಿ ನೋಡ್ತೀವಿ ಯಾವ ಥರ ಭಾಷೆಗಳು, ಯಾವ ಥರ ಇದು ಆಗ್ತಾಯಿದೆ. ಇಲೆಕ್ಟೆಡ್ ಆದವರು ಒಂದು ಪಾರ್ಟಿಯಿಂದ ಮತ್ತೊಂದು ಪಾರ್ಟಿಗೆ ಹುಡುಕಾರೆ, ರನ್ನಿಂಗ್ ಗೌರ್ಮೆಂಟ್ಗಳು ಕೆಡುತ್ತಾ ಇದ್ದಾರೆ, ಬೇರೆ ಯಾರು ರಿಜೆಕ್ಟ್ ಆದ ಪಾರ್ಟಿಗಳನ್ನ ಅಧಿಕಾರಕ್ಕೆ ತರ್ತಾ ಇದ್ದಾರೆ. ಅದರಿಂದ ನಾಟ್ ಓನ್ಲಿ ಕೆಲಸ ಮಾಡುವಂಥ ನಮ್ಮ ಕುಮಾರಸ್ವಾಮಿ ಆಯಿತು, ಇವರಾಯ್ತು, ಅಂಥವ್ರಿಗೆ ಭಾಳ ಕಷ್ಟ ಆಗುತ್ತೆ ಇದರಿಂದ. ಆಮೇಲೆ ಈಗ ಅವ್ರು ಬಂದ್ರೂ ಅವ್ರಿಗೂ ಸಮಾಧಾನ ಇಲ್ಲ, ಅವ್ರನ್ನೂ ಈಗ ಇದರಿಂದ ಪಕ್ಷದಿಂದ ವಿಧಾನಸಭೆಯಿಂದ ಅವ್ರನ್ನ ಉಚ್ಚಾರಣೆ ಮಾಡಿ ಅವರ ಸದಸ್ಯತ್ವನ ತೆಗೆದಿದ್ದಾರೆ. ಇದು ಅವ್ರಿಗೂ ಕಷ್ಟ. ಇದು ಈ ಟೈಮ್ನೇ ಬೇಕಾಗಿದ್ದಿಲ್ಲ, ಯಾಕಂದ್ರೆ ಕರ್ನಾಟಕದಲ್ಲಿ ಬರಗಾಲ ಇತ್ತು, ಮಳೆ ಬಂದು ಅನಾವೃಷ್ಟಿ ಅತಿವೃಷ್ಟಿ ಎಲ್ಲ ಆಗಿದಾವ, ಜನ ಪರದಾಡ್ತಿದ್ದಾರೆ. ಈ ಗದ್ದಲದಿಂದ ಇವ್ರಿಗೆ ಸ್ಪಂದಿಸೋಕ್ಕೂ ಟೈಮ್ ಇಲ್ಲ. ಸರ್ಕಾರ ತನ್ನ ಸರ್ಕಾರ ಉಳಿಸ್ಕೊಳಕ್ಕೆ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಎಮ್ ಎಲ್ ಎಗಳು ತಾವು ತಮ್ಮ ಉಳಿಸ್ಕೊಳಕ್ಕೆ ಅನರ್ಹವಾಗಿ ದಿಲ್ಲಿಗೆ ಇಲ್ಲಿಗೆ ಬಾಂಬೆಗೆ ಅಡ್ಡಿರ್ತಾ ಇದ್ದಾರೆ. ಇದರಿಂದ ಅಲ್ಲಿ ಜನದ ಗೋಳಿಗೆ ಕೇಳರ ಇಲ್ಲ. ಏನ್ರಿ, ಸರ್ಕಾರಿ ನೌಕರದಾರ ಮೇಲೆ ಸರ್ಕಾರ ಹಿಡಿತಿಲ್ಲ. ಹೀಗಾಗಿ ಈಗ ಬೆಳಗಾವಿ ಡಿಸ್ಟಿಕ್, ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಸಂತಪ್ತರು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ಗಳು ಮಾಡ್ತಿದ್ದಾರೆ. ಆಮೇಲೆ ಬೆಳಗಾವಿಯಲ್ಲಿ ಡಿ ಸಿ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದರು. ಇವೆಲ್ಲ ಯಾಕೆ ಬರ್ತಾಯಿದಾವೆ ಅಂದ್ರೆ ಸರ್ಕಾರ ಸರಿತಿಗೆ ಸ್ಪಂದಿಸ್ತಿಲ್ಲ, ಅಲ್ಲಿದ್ದ ಎಮ್ ಎಲ್ ಎಗಳು ಸರಿತಿಗೆ ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರು ಆಗ್ತಿದೆ ಹೊರತು ಅದ್ರ ಬಗ್ಗೆ. ಯಾಕಂದ್ರೆ ಜನ ಇವ್ರ ಪ್ರೀತಿಯಿಂದ ಆರಿಸ್ಪಡಿಸಿದ್ರು. ಇವ್ರು 5 ವರ್ಷ ಸರ್ಕಾರ ಇತ್ತು, ಇವ್ರ ಕೈಯಾಗ ತಮ್ಮ ತಮ್ಮ ಕೆಲಸ ತಾವು ಮಾಡಿದ್ರೆ ಎಷ್ಟಾಗ್ತಿತ್ತು? ಇವ್ರದ್ದು ಇದ್ರೊಳಗೆ ಏನೋ ಒಂದು ಮಸರತ್ತು ಮಿಸಲತ್ತು ಮಾಡಿ ಇದ್ದ ಸರ್ಕಾರನ ಕೆಡವಿ ಈಗ ಸರ್ಕಾರ ಮಾಡಿ ಈಗ ಅವ್ರಿಗೂ ಟಿಕೆಟ್ ಕೊಡೋಕ್ಕಾಗದೆ ತಮ್ಮಂದಿನೂ ಬಿಡಾಕಿತ್ತಿಲ್ಲ, ಅವ್ರು ಗಲಾಟೆ ಮಾಡ್ತಿದ್ದಾರೆ. ಒಂದೆರಡು ಮೂರು ಇವ್ರು ಬಚ್ಚೇಗೌಡರು, ಆಮೇಲೆ ಬೇರೆ ಎಮ್ ಎಲ್ ಎಗಳು ಬೇರೆ ಪಾರ್ಟಿಯಿಂದ ಬಂದವ್ರಿಗೆ ಕೊಡಬೇಡ್ರಿ ನಮಗೂ ಕೊಡುತ್ತೆ ಅಂತಾರೆ. ಯಡಿಯೂರಪ್ಪ ಅವರು ಅವ್ರಿಗೂ ಕೊಡ್ತೀನಿ ಅಂತ ಹೇಳ್ತಾರೆ, ಇವ್ರಿಗೂ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅದು ಏನಾಗುತ್ತೆ ದೇವರೇ ಬಲ್ಲ. ಬಟ್ ಇವತ್ತು ನಾಳೆ ಕೋರ್ಟಲ್ಲಿ ಇದೆ, ಸುಪ್ರೀಂ ಕೋರ್ಟಲ್ಲಿ ಅನರ್ಹರ ಬಗ್ಗೆ ತೀರ್ಮಾನ. ಅದು ಏನಾಗುತ್ತೆ ನೋಡಿ, ಮುಂದೆ ಇದ್ರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಆಗ್ತದೆ. ಇಷ್ಟು ನಾನು ಹೇಳ ಬಯಸ್ತೇನೆ. ಈಗ ರಾಣೆಬೆನ್ನೂರಲ್ಲಿ ಹಳ್ಳಿ ಕೆಲವು ಹಳ್ಳಿಗಳನ್ನು ಸುತ್ತಾಡಿ ಬಂದ್ರಿ, ಕೆಲವು ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಿಲ್ಲ, ಏನಿಲ್ಲ, ನಾವು ತಪ್ಪು ದಾರಿ ಹಿಡಿದು ನಾವು ಬಂದ್ವಿ, ಆದರೆ ಈಗ ಸರಿಯಾಗಿ ದೇವರು ನಮಗೆ ಶಿಕ್ಷೆ ಕೊಟ್ಟ, ಆ ಶಿಕ್ಷೆನ ಈಗ ಅನುಭವಿಸ್ಬಾರ್ದು ಎಂದು ಉಪಚುನಾವಣೆ ಮತ್ತೆ ರಾಣೆಬೆನ್ನೂರು ಬಂದಿದೆ, ಒಳ್ಳೆಯ ಅಭ್ಯರ್ಥಿಗಳನ್ನ ಆರಿಸ್ತೇವೆ ಅಂತಂದು ಹೇಳ್ಯಾರ. ಈಗ ಜನ ಅದಕ್ಕೆ ಒಲವು ಯಾವ ಪಕ್ಷ ಏನಂತ ನಾವು ವಿಚಾರ ಮಾಡಿದ್ವಿ. ನಾವು ಯಾವ ಪಕ್ಷ ಅನ್ನೋದು ಏನಿಲ್ಲ, ಕೆಲವು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಮೂರದವರು, ಮೂರಲ್ಲಿ ಯಾವುದಾದ್ರು ಒಂದು ನಾವು ಒಳ್ಳೆಯ ವ್ಯಕ್ತಿ ಸ್ಥಳೀಯರನ್ನ ಆರಿಸ್ಬೇಕಂತ ಇದ್ದಾವೆ ಅಂತ ಹೇಳ್ತಾರೆ ಸರ್. ಇಲ್ಲ, ನಾನು ಸ್ವಲ್ಪ ಹಳ್ಳಿ ಅಲ್ಲ, ನಾನು ಹೆಚ್ಚಾಗಿ ಎಲ್ಲ ಹಳ್ಳಿ ಅಡ್ಡಿದ್ದೀನಿ. ನಡುವ ಎಂ ಪಿ ಎಲೆಕ್ಷನ್ ಬಂದಿತ್ತು, ಅವಾಗ ನಮ್ಮ ಪಕ್ಷದ ಮಾನ್ಯ ಕುಮಾರಸ್ವಾಮಿಗಳೇ ಚೀಫ್ ಮಿನಿಸ್ಟರ್ರು, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡೋಕೆ ಅವ್ರು ಪ್ರಯತ್ನ ಪಡ್ತಾ ಇದ್ರು. ಇದ್ದ ಅಲ್ಪ ಪೀರಿಯಡಲ್ಲೇ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ರೈತರ ಸಾಲ ಮನ್ನಾ ಮಾಡೋಕ್ಕೂ ಕ್ರಮ ತಗೊಂಡ್ರು. ಆಲ್ರೆಡಿ 1-1.5 ಲಕ್ಷ ರೂಪಾಯಿ ಕೋಆಪರೇಟಿವ್ ಸೆಕ್ಟರಲ್ಲಿ ಮಾಫ್ ಮಾಡಿದ್ರು, ಆಮೇಲೆ ಜನಕ್ಕೆ ಒಳ್ಳೊಳ್ಳೆ ಸ್ಪಂದನೆ ಮಾಡ್ತಾ ಇದ್ರು. ಬಟ್ ಮಾಡಿ ಆಮೇಲೆ ನಾವು ಎಲೆಕ್ಷನ್ ಇಳಿದ್ವಿ, ಅವಾಗ ನಮ್ಮ ಕ್ಯಾಂಡಿಡೇಟ್ ಹಾಕಿದ್ದಿಲ್ಲ, ಹೈಕಮಾಂಡಿಂದ ನಮ್ಗೆ ಕಾಂಗ್ರೆಸ್ ಎಲೆಕ್ಷನ್ ಮಾಡಿದ್ರು. ಅವಾಗ ಸದ ನಾನು ನಿಮಗೂ ಓದ್ತದೆ, ನೀವು ಅವಾಗ ಬಂದಿದ್ವಿ, ಎಲ್ಲ ಕಡೆಗೆ ಅಡ್ಡಾಡಿ ನಾವು ಎಲೆಕ್ಷನ್ ಮಾಡಿದ್ವಿ. ಮತ್ತು ಅವಾಗ ಜನರು ಬಿ ಜೆ ಪಿಗೆ ಆಶೀರ್ವಾದ ಮಾಡಿದರು, ಅದು ಅವ್ರು ಬಿಟ್ಟು ಅದು ಪ್ರಭುಗಳವರು, ಅವ್ರು ತಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಮಾಡ್ತಾರೆ. ಬಟ್ ಆಮೇಲೂ ನಾವು ಜನಕ್ಕೆ ಹೋಗಿ ಕೆಲಸ ಮಾಡಬೇಕು, ಯಾಕಂದ್ರೆ ನಮ್ಮದೇ ಸರ್ಕಾರ ಇತ್ತು. ಏನೇ ಕೆಲಸ ಇದ್ದರೂ ಫೋನ್ ಮಾಡ್ತಾಯಿದ್ರು, ರೈತರು ಬರ್ತಾಯಿದ್ರು, ಜನ ಬರ್ತಾಯಿದ್ರು, ಅಪ್ ಟು ಡಿ ಸಿ ಲೆವೆಲ್ ಏನೇ ಕೆಲಸ ಇದ್ರು ಫೋನ್ ಮಾಡಿದ್ರೆ ನೌಕರದಾರರು ನಮ್ಗೆ ಸ್ಪಂದಿಸ್ತಾ ಇದ್ರು, ಅವ್ರು ಕೆಲಸ ಮಾಡಿಕೊಡ್ತಾ ಇದ್ವಿ. ಆಮೇಲೆ ಹೆಚ್ಚಿಗೆ ಕೆಲಸ ಇದ್ರೆ ಬೆಂಗಳೂರಿಗೆ ಹೋಗಿ ನಮ್ಮ ಕನ್ಸಲ್ಟೆಂಟ್ ಸೆಕ್ರೆಟರಿಗಳು ನಮ್ಮ ಮಿನಿಸ್ಟರ್ ಭೇಟಿಯಾಗಿ ಜನರ ಕೆಲಸ ಮಾಡಿಕೊಡ್ತಾ ಇದ್ದೆ. ಹಿಂಗಾಗಿ ಜನ ಖುಷಿದಾರೆ. ಬಟ್ ಒಂದು ಹೇಳ್ತೀನಿ, ಈ ಟೈಮ್ನಾಗ ಈಗ ನಮ್ಮ ಹಾಲಿ ಶಾಸಕರು ಮಾಡಿದ್ದು ತಪ್ಪು, ಯಾಕಂದ್ರೆ ಮೊದಲು ಅವ್ರಿಗೆ ಗೆದ್ದದ್ದು ಇಂಡಿಪೆಂಡೆಂಟು, ಅಲ್ಲೇ ಇರಬೇಕಾಯ್ತು. ಇಲ್ಲ ಕಾಂಗ್ರೆಸ್ಗೆ ಬಂದಿದ್ರು, ಸಮ್ಮಿಶ್ರ ಸರ್ಕಾರದ ಕಾಂಗ್ರೆಸ್ಗೆ ಬಂದಿದ್ರು, ಬಂದ ಮೇಲೆ ಅವ್ರಿಗೆ ಅಧಿಕಾರನೂ ಕೊಟ್ಟರು, ಕ್ಯಾಬಿನೆಟ್ ರ್ಯಾಂಕು, ಅದು ಫಾರೆಸ್ಟ್ ಮಿನಿಸ್ಟರ್, ಒಳ್ಳೆಯದು ಪರಿಸರ ಡೆವಲಪ್ ಮಾಡೋಕ್ಕೆ, ಇದನ್ನು ಮಾಡೋಕ್ಕೆ, ಜನಕ್ಕೆ ಹೆಸರು ಗಳಿಸೋಕ್ಕೆ. ಬಟ್ ಅವ್ರು ಯಾವ ಕಾರಣ ಬಿಟ್ಟು ಹೋದರೂ ನಮ್ಗೆ ಗೊತ್ತಿಲ್ಲ. ನಡಂತರ ಮಾಡಿದ್ದಾರೆ, ಈಗ 2-3 ತಿಂಗಳ ಎಮ್ ಎಲ್ ಎಗಳು ಇಲ್ಲ, ಜನರಿಗೂ ಪ್ರಾಬ್ಲಮ್ ಆಗ್ತಿದೆ, ಜನರು ಬೇಜಾರಕ್ಕೂ ಮಾಡ್ಕೊಂಡಿದ್ದಾರೆ. ಬಟ್ ಈ ಸಿಸ್ಟಮ್ ಬಗ್ಗೆ, ಸರ್ಕಾರದ ಬಗ್ಗೆ, ನಾಟ್ ಓನ್ಲಿ ಎಮ್ ಎಲ್ ಎಗಳ ಬಗ್ಗೆ, ಸಿಸ್ಟಮ್ ಬಗ್ಗೆನ ಬೇಜಾರು ಮಾಡ್ಕೊಂಡಿದ್ದಾರೆ.
ನೋಡಕ್ ಈಗ ಇಲೆಕ್ಷನ್ ಬಂದಿದೆ, ನಾವು ಕೇಳಿದ್ವಿ ಅವರು ಯಾರು ಒಳ್ಳೆ ಬೆರ್ತಿರ್ತಾರ ಯಾರಿದ್ದಿರ್ತಾರ ಹಾಕ್ತಿರ್ತಾರ, ಅವರು ಬಾಯ್ ಬಿಟ್ಟು ಹೇಳ್ತಾ ಇಲ್ಲ. ನಾವು ಜೆ ಡಿ ಎಸ್ಗೆ ಹಾಕ್ತೀವಿ, ಶಂಕರ್ಗೆ ಹಾಕ್ತೀವಿ, ಅಥವಾ ಕಾಂಗ್ರೆಸ್ ಹಾಕ್ತೀವಿ ಅಂತ ಅವ್ರೇನು ಬಾಯ್ ಬಿಡ್ತಾ ಇಲ್ಲ. ಬಟ್ ಒಳ್ಳೆ ಅಭ್ಯರ್ಥಿಗೆ ಜನ ಸ್ಪನ್ಸರ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಈಗ ಹಾಗಾದ್ರೆ ನಿಮ್ಮ ರಾಣೇಬೆನ್ನೂರು ತಾಲೂಕು ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಹೇಳಿ ನೀವು? 100% ಸರ್. ಯಾಕಂತಂದ್ರೆ ನೋಡ್ರಿ, ಈಗ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ನಾವು ಒಂದು 15,000 ಮನೆಗಳು ಕಟ್ಟಿಸ್ಕೊಡ್ತೀವಿ, ಆಮೇಲೆ ಎಸ್ ಎಸ್ ಇಳಿತದ ಬಾಯ್ ನಮ್ಮ ಇದ್ರಾಗ, ಆಮೇಲೆ ಈ ನಮ್ಮ ಹೊರಸಾಲ ಇತ್ತಲ್ಲ ಅಲ್ಲೇ ನೀರು ವ್ಯರ್ಥವಾಗಿ ಕೆಳಗೆ ತುಂಬತ್ತ ಡ್ಯಾಮ್ ಹೋಗಾಗಿತ್ತು, ನಾನು ಅಲ್ಲಿ ಒಂದು 5,000 ಚೆಕ್ ಡ್ಯಾಮ್ ಕಟ್ಟಿಸ್ಕೊಡ್ತೀನಿ. ಸೊ ದಟ್ ಇವನ್ನ ಮಳೆಗಾಲದಲ್ಲಿ ನಡೀತಿತ್ತು ಬ್ಯಾಸಿಗ್ಯಾಗ, ಅಲ್ಲಿ ನೀರಾವರು ರೈತರು ಯಾಕಂದ್ರೆಲ್ಲ ಈಗ ನೀರಾವರಿ ಅದ ಮಾಡ್ಕೊತಾರೆ ಅಂತಿದ್ರು. ಆಮೇಲೆ ಈ ನೀವೆಲ್ಲ ಹೇಳ್ತಿದ್ರಿ ಉಸುಗು ಕಳೆ ಚಾಣೆ ಹಾಕಿದ್ದ ನೀರು ನಿಂತರ ಅದು ತಪ್ತಿತ್ತು, ಉಸುಗು ತೆಗೆಯಕ್ಕೆ ಬರ್ತಿದ್ದಿಲ್ಲ ಅವ್ರಿಗೆ, ಇವೆಲ್ಲ ಹಾಕಿತ್ತು. ಅಷ್ಟಲ್ದನ ಈಗ ನಮ್ಮಲ್ಲಿ ಒಂದು ಭಾಳಷ್ಟು ನಮ್ಮಲ್ಲಿ ಇದನ್ನ ಬೆಳೀತಾರ ಯಾರು ಸೂರ್ಪಾನ್ ಬೆಳೀತಾರ, ಸೂರ್ಪಾನ್ ಅಂತ ಆಮೇಲೆ ಇದು ಏನು ಮೆಕ್ಕೆಜೋಳ ಅದು ಸಂಸ್ಕರಣ ಕೇಂದ್ರ ಬೇಕಾಗಿತ್ತು. ಅದನ್ನು ನಾನು ಈ ಎಪಿ ವ್ಯವಸಾಯ ಹಾಡಲ್ಲಿ ಒಂದು 60 ಲಕ್ಷದಲ್ಲಿ ಅದು ಇದ್ರೆ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ರಾಣೇಬೆನ್ನೂರು ರಸ್ತೆಗಳ ಪರಿಸ್ಥಿತಿ ಅಂದ್ರೂ ಭಾಳ ಕೆಟ್ಟದ, ಇಂಟೀರಿಯರ್ ಹೋದ್ರೆ ಮೇನ್ ರೋಡ್ ರಸ್ತೆ ಚಲೋ ಅದಾವ, ಒಳಗಡೆ ಅವ್ರು ಭಾಳ ಕಷ್ಟ ಇದೆ, ಇವನ್ ನಮ್ಮ ಮನೆ ಏರಿಯಾದಾಗೂ ಭಾಳ ಕಷ್ಟ ಇದೆ. ಈಗ ಅಲ್ಲಿ ಆಮೇಲೆ ಎಲೆಕ್ಟೆಡ್ ಬಾಡಿ ಇಲ್ಲ, ಯಾರು ಹೇಳ್ಬೇಕು ಅನ್ನೋದು ನಮ್ಗೆ ತಿಳಿತಾ ಇಲ್ಲ ಈ ಥರ. ಆಮೇಲೆ ಜನಕ್ಕೆ ಕೆಲಸ ಇಲ್ಲ, ಆಮೇಲೆ ಮಳೆ ಬಂದು ಹೆಚ್ಚು ಮಳೆ ಬಂದು ಈಗ ಮುಂಗಾರಿ ಫೇಲ್ ಆಯಿತು, ರೈತರದು ತುಂಬ ಕಷ್ಟ ಇದೆ, ಲೋನ್ ರೀಪೇಮೆಂಟ್ ಕೊಡೋಕ ಆಗಲ್ಲ. ಬಟ್ ಯಡಿಯೂರಪ್ಪನವರು ಮೊದಲು ಹೇಳಿದ್ರು, ನಾನು ಒಂದು ವೇಳೆ ಅಧಿಕಾರಕ್ಕೆ ಬಂದರೆ 1 ಲಕ್ಷ ರೂಪಾಯಿ ಮಾಫ್ ಮಾಡ್ತೇನೆ ಅಂತೇಳಿ, ಅವ 3 ದಿವಸದಾಗ ಸಿ ಎಂ ಇದ್ದಾಗ ಮಾಡ್ತೇನೆ ಅಂತ ಅಂದರು, ಅವಾಗ ಆಗಲಿಲ್ಲ, ಈಗಂದು ಬಂದಾರ ಈಗೂ ಮಾಡಿಲ್ಲ, ಹಿಂಗಾಗಿ ಸಂಕಷ್ಟದಲ್ಲಿದ್ದಾರೆ. ಈಗ ಇಲ್ಲಿ ಎಮ್ ಎಲ್ ಎರು ಇಲ್ಲ, ಆಮೇಲೆ ಸ್ಥಳೀಯ ಸಂಸ್ಥೆಯ ಅದೂ ಇಲ್ಲ ಇಲ್ಲಿ, ಮತ್ತೆ ಇಲ್ಲಿ ಜನಜೀವನ ಮೂಲಭೂತ ಸೌಕರ್ಯ ವಂಚಿತವಾಗಿದ್ದಾರೆ ಅಂತ ಹೇಳಿ ಒಂದು ಆರೋಪ ಬರ್ತಾ ಇದೆ. ಹೌದು, ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ಯಾಕಂದ್ರೆ ರಾಣೇಬೆನ್ನೂರು ದೊಡ್ಡ ಸಿಟಿ, ಓಲ್ಡ್ ದೊಡ್ಡ ಡಿಸ್ಟಿಕ್ ಅಲ್ಲಿ 2.5 ಲಕ್ಷ ಜನಸಂಖ್ಯೆ ಇದೆ, ಇಲ್ಲಿ ಯಾರು ಹೇಳೋ ಕೇಳಿರಲ್ಲ, ಹಂಗಾಗಿ ಪರಿಸ್ಥಿತಿ ರಾಣೇಬೆನ್ನೂರು ಭಾಳ ಹೇಳ್ತಾ ಇದೆ. ಹಳ್ಳಿಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎಮ್ ಎಲ್ ಎ ಇಲ್ಲ ಅಲ್ಲಿ, ಮತ್ತೆ ಮ್ಯಾಗಿಂದ ಬಜೆಟ್ ತರಬೇಕು ಗೌರ್ಮೆಂಟ್ ಇಂದ, ಅದು ಬರ್ತಾ ಇಲ್ಲ, ಕೆಲಸಗಳು ಆಗ್ತಾ ಇಲ್ಲ, ಹಿಂಗಾಗಿ ಜನ ಎಲ್ಲ ಬೇಸತ್ತಾರ. ಸರ್ಕಾರ ಮುಂದೆ ಬಂದು ಏನೋ ಮಾಡ್ತಾ ಇಲ್ಲ, ಇಲೆಕ್ಷನ್ ಇದ್ದಾಗ ಇಂಟ್ರೆಸ್ಟ್ ತೋರಿಸ್ತಾವು, ಇಲೆಕ್ಷನ್ ಆದ್ಮೇಲೆ ಅವರು ಮತ್ತೆ ಬರೀ ಬೆಂಗಳೂರು ಸಿಟಿ ದೊಡ್ಡ ಸಿಟಿ ಅಲ್ಲೇ ಇಲ್ಲಿ ಕೆಲಸ ಮಾಡ್ಕೊಂತ ಹೋಗ್ತಾರೆ. ಈಗ ತಮಗೆ ಮತದಾರರು ಅವಕಾಶ ಕೊಟ್ರೆ ರಾಣೇಬೆನ್ನೂರು ಅಭಿವೃದ್ಧಿ ಬಗ್ಗೆ ಏನೇನು ವಿಚಾರಗಳನ್ನ ಇಟ್ಟಿದ್ರಿ? ನಾನು 34 ವರ್ಷ ಸರ್ಕಾರದಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಕ್ಲಾಸ್ 1 ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ. ನನಗೆ ಎಮ್ ಎಲ್ ಎಗಳಿಗಿಂತ ಕೆಲಸಗಳು ಹೆಂಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವನ್ ಎಮ್ ಎಲ್ಗೂ ನಮಗೆ ಹೇಳ್ತಾ ಇದ್ರು ಅವರು, ಆಮೇಲೆ ಏನು ಬೇಕಂತ ನಾವು ರೆಡಿ ಮಾಡಿಕೊಡ್ತಿದ್ವಿ ಅವ್ರಿಗೆ ಕೆಲಸಗಳನ್ನು ಮಾಡೋಣ. ನಾವು ಹೋಗ್ತಿದ್ವಿ ಬೆಂಗಳೂರಿಗೆ, ಅಲ್ಲಿ ಕೂತಿದ್ದು ಸೆಕ್ರೆಟರಿ ಲೆವೆಲ್ ಅಡ್ಡಾಡಿ ಅವ್ರು ಹೆಲ್ಪ್ ಮಾಡ್ತಿದ್ರು ಎಮ್ ಎಲ್ ಎಗಳು. ಹುಬ್ಬಳ್ಳಿಯಲ್ಲಿ ನಾವು ಬೇಕಾದ ಕೆ ಎಮ್ ಸಿ ಹೆಂಗಿತ್ತು, ಎಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ. ಹುಬ್ಳಿ ಕೋರ್ಟ್ನ 1.5 ವರ್ಷದಲ್ಲಿ ಕಟ್ಟಿದ್ವಿ, 7 ಫ್ಲೋರ್ ಬಿಲ್ಡಿಂಗ್, 1 ಫ್ಲೋರ್ 38,000 ಸ್ಕ್ವೇರ್ ಫೀಟ್ ಇದೆ. ಆಮೇಲೆ ಏರ್ಪೋರ್ಟ್ ರೋಡ್ ಫುಲ್ ಕಾಂಕ್ರೀಟ್ ರೋಡ್ ಮಾಡಿಸಿದ್ವಿ. ಆಮೇಲೆ ಸಿಟಿ ಒಳಗಡೆ ಬೇರೆ ಬೇರೆ ನಮ್ಮ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಕನೆಕ್ಷನ್ ರೋಡ್ಗಳು ನಾವು ಮಾಡಿದ್ದೀವಿ, ಹಿಂಗಾಗಿ ನಮ್ಮ ಕೆಲಸ ಅನುಭವ ಇದೆ. ಅದೇ ಥರ ಇಲ್ಲಿನೂ ಬಂತು, ಇವನ್ನು ನಾವು ಗೌರ್ಮೆಂಟ್ ಲೆವೆಲಲ್ಲಿ ಮಿನಿಸ್ಟರ್ ಲೆವೆಲಲ್ಲಿ ಯಾವ ಥರ ರೊಕ್ಕ ಸ್ಯಾಂಕ್ಷನ್ ಮಾಡಿಸೋ ಅಂತ ಕೆಲಸಗಳು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ. ಹಿಂಗಾಗಿ ನಮ್ಗೆ ಕಷ್ಟ ಆಗೋದಿಲ್ಲ, ಒಂದು ಜನ ಆಶೀರ್ವಾದ ಮಾಡಿದ್ರೆ ನಾವು ಒಳ್ಳೊಳ್ಳೆ ಕೆಲಸ ಮಾಡಿ ಜನರನ್ನ ಒಳ್ಳೆಯ ಮಾಡಿ ಇಟ್ಟಿದ್ದೆವು. ಬಿಸಿಲುಗಾಲ ಸಮಯದಲ್ಲಿ ಇಲ್ಲಿ ಕುಡಿ ನೀರಿನ ಭಾಳಷ್ಟು ತೊಂದರೆ ಆಗುತ್ತೆ ಇಲ್ಲಿ. ರಾಣೇಬೆನ್ನೂರು ರಾಣೇಬೆನ್ನೂರು ತಾಲೂಕು ಸೇರಿದಂತೆ ಕೆಲವು ಹಳ್ಳಿಗಳಲ್ಲಿ ಕುಡಿ ನೀರಿಗೆ ಭಾಳ ತೊಂದರೆ ಆಗುತ್ತೆ, ಅದರ ಬಗ್ಗೆ ಏನಾದರೂ ವಿಚಾರ ಮಾಡಿದ್ರಾ? ಅದು ಮಾಡೋದೇನು, ಆಲ್ರೆಡಿ ಈಗ ಇದ್ರ ಸ್ಕೀಮಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಕೀಮ್ನಾಗ 24 ಅವರ್ಸ್ ವಾಟರ್ ಸಪ್ಲೈ ಸ್ಕೀಮ್ ಮಾಡ್ತಾ ಇದ್ದಾರೆ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನು ಸಾಧಕ ಬಾಧಕ ಅಂತ. ಯಾಕಂದ್ರೆ ಅದು ಪ್ರಾಜೆಕ್ಟ್ ನಾ ಮಾಡಿ ನೀ ಮಾಡಿ ಅಂತಲ್ಲ, ಸರ್ಕಾರದ ಪ್ರಾಜೆಕ್ಟ್ ಅದು. ಈಗ ತ್ರಾಸಿದೆ, ಬೇಸಿಕಲ್ ನೀರು ತ್ರಾಸಾಗ್ತದೆ, ಆದರೂ ಕಂಪೇರ್ ಟು ಅದರ್ ಸಿಟೀಸ್ ನಾಟ್ ಬ್ಯಾಡ್. ಬಟ್ ಇದು ಬಂದ ಮೇಲೆ ನಾನು ಕ್ಲಿಯರ್ ಪಿಕ್ಚರ್ ನಿಮ್ಗೆ ಕೊಡ್ಬೋದು. ಏನೋ ಏನು ಬಿಗ್ ಪ್ರಾಜೆಕ್ಟ್ ನಡೀತಾ ಇದೆ ಈಗ 24 ಅವರ್ಸ್ ವಾಟರ್ ಸಪ್ಲೈ, ಎಲ್ಲ ಮನೆಗಳಿಗೆ ನಲ್ಲಿಗಳನ್ನ ಹಾಕಿ ಪೈಪ್ ಎಲ್ಲ ಹಾಕಿ ಮಾಡ್ತಾ ಇದಾರೆ. ಇದು ಮುಗಿದ ಮೇಲೆ ಅವ್ರು ನೀರು ಏನು ಬಿಡ್ತಾರೋ ಎಷ್ಟು ಬಿಡ್ತಾರೋ ಹೆಚ್ಚಿಸ್ಕೊಂಡ್ಬಿಡ್ತಾರೋ ಅದು ಕೊಟ್ಟಮೇಲೆ ನಾನು ಅವ್ರ ಬಗ್ಗೆ ಮುಂದಿನ ಕ್ರಮ ತಗೊಂಡಾಗ ಅಥವಾ ಹೇಳಲಿಕ್ಕೆ ವಿಚಾರ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ ನಮಸ್ಕಾರ. ಈಗ ನಮ್ಮ ಜೊತೆ ಹಿಂದಿನ ಜೆ ಡಿ ಎಸ್ ಅಭ್ಯರ್ಥಿಯಾದ ಹಾಗೂ ಜೆ ಡಿ ಎಸ್ ಮುಖಂಡರಾದ ಶ್ರೀಪಾದ್ ಸಾವ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಈಗಿನ ಉಪಚುನಾವಣೆ ರಾಣೇಬೆನ್ನೂರಿನ ಉಪಚುನಾವಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲಿಕ್ಕೆ ನಾನು ಬಂದಿದ್ದೇನೆ. ಈಗ ನಮಸ್ಕಾರ ಸರ್. ಈಗಿನ ನಮಸ್ಕಾರ. ಈಗಿನ ರಾಜಕಾರಣ ಬಗ್ಗೆ ನೀವೇನು ಹೇಳ್ತೀರಾ?
ರಾಜಕಾರಣ ಅಂದ್ರೆ ನೋಡ್ರಿ, ರಾಜಕೀಯ ಅಂದ್ರೆ ಕೆಲಸ ಮಾಡಕ್ ಬಂದಿರ್ತಾರ. ಬಟ್ ಈಗ ಟಿ ವಿಯಲ್ಲಿ ನೋಡ್ತೀವಿ ಯಾವ ಥರ ಭಾಷೆಗಳು ಯಾವ ಥರ ಇದು ಆಗ್ತಾಯಿದೆ. ಇಲೆಕ್ಟೆಡ್ ಆದವರು ಒಂದು ಪಾರ್ಟಿಯಿಂದ ಮತ್ತೊಂದು ಪಾರ್ಟಿಗೆ ಹುಡುಕಾರ, ರನ್ನಿಂಗ್ ಗೌರ್ಮೆಂಟ್ಗಳು ಕೆಡುತ್ತಾ ಇದ್ದಾರೆ, ಬೇರೆ ಯಾರು ರಿಜೆಕ್ಟ್ ಆದ ಪಾರ್ಟಿಗಳನ್ನ ಅಧಿಕಾರ ತರ್ತಾ ಇದ್ದಾರೆ. ಅದರಿಂದ ನಾಟ್ ಓನ್ಲಿ ಕೆಲಸ ಮಾಡುವಂಥ ನಮ್ಮ ಕುಮಾರಸ್ವಾಮಿ ಅಥವಾ ಇವರಾತು ಅಂಥವ್ರಿಗೆ ಭಾಳ ಕಷ್ಟ ಆಗುತ್ತೆ. ಇದರಿಂದ ಆಮೇಲೆ ಈಗ ಅವ್ರು ಬಂದ್ರೂ ಅವ್ರಿಗೂ ಸಮಾಧಾನ ಇಲ್ಲ. ಅವ್ರನ್ನು ಈಗ ಇದರಿಂದ ಪಕ್ಷದಿಂದ ವಿಧಾನಸಭೆಯಿಂದ ಅವ್ರನ್ನ ಉಚ್ಚಾರಣೆ ಮಾಡಿ ಅವರ ಸದಸ್ಯತ್ವನ ತೆಗೆದಿದ್ದಾರೆ. ಇದು ಅವ್ರಿಗೂ ಕಷ್ಟ. ಇದು ಈ ಟೈಮ್ನೇ ಬೇಕಾಗಿದ್ದಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಬರಗಾಲ ಇತ್ತು, ಮಳೆ ಬಂದು ಅನಾವೃಷ್ಟಿ ಅತಿವೃಷ್ಟಿ ಎಲ್ಲ ಆಗಿದಾವ, ಜನ ಪರದಾಡ್ತಿದ್ದಾರೆ. ಈ ಗದ್ದಲದಿಂದ ಇವ್ರಿಗೆ ಸ್ಪಂದಿಸೋಕ್ಕೂ ಟೈಮ್ ಇಲ್ಲ. ಸರ್ಕಾರ ತನ್ನ ಸರ್ಕಾರ ಉಳಿಸ್ಕೊಳಕ್ಕೆ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಎಮ್ ಎಲ್ ಎಗಳು ತಾವು ತಮ್ಮ ಉಳಿಸ್ಕೊಳಕ್ಕೆ ಅನರ್ಹವಾಗಿ ದಿಲ್ಲಿಗೆ ಇಲ್ಲಿಗೆ ಬಾಂಬೆಗೆ ಅಡ್ಡಿರ್ತಾ ಇದ್ದಾರೆ. ಇದರಿಂದ ಅಲ್ಲಿ ಜನದ ಗೋಳ ಕೆಳರೇ ಇಲ್ಲ. ಏನ್ರಿ ಸರ್ಕಾರಿ ನೌಕರದಾರ ಮೇಲೆ ಸರ್ಕಾರಕ್ಕೆ ಹಿಡಿತಿಲ್ಲ. ಹೀಗಾಗಿ ಈಗ ಬೆಳಗಾವಿ ಡಿಸ್ಟಿಕ್ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಸಂತ್ರಸ್ತರು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ಗಳು ಮಾಡ್ತಿದ್ದಾರೆ. ಆಮೇಲೆ ಬೆಳಗಾವಿಯಲ್ಲಿ ಡಿ ಸಿ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದರು. ಇವೆಲ್ಲ ಯಾಕೆ ಬರ್ತಾಯಿದಾವೆ ಅಂದ್ರೆ ಸರ್ಕಾರ ಸರಿ ತಿಂಗಿ ಸ್ಪಂದಿಸ್ತಿಲ್ಲ, ಅಲ್ಲಿದ್ದ ಎಮ್ ಎಲ್ ಎಗಳು ಸರಿ ತಿಂಗಿ ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರೆ ಆಗ್ತಿದೆ ಹೊರತು ಅದ್ರ ಬಗ್ಗೆ. ಯಾಕಂದ್ರೆ ಜನ ಇವ್ರನ್ನ ಪ್ರೀತಿಯಿಂದ ಆರಿಸಿಬಿಡಿಸಿದ್ರು. ಇವ್ರು 5 ವರ್ಷ ಸರ್ಕಾರ ಇತ್ತು ಇವ್ರ ಕೈಯಾಗ, ತಮ್ಮ ತಮ್ಮ ಕೆಲಸ ತಾವು ಮಾಡಿದ್ರೆ ಎಷ್ಟಾಗ್ತಿತ್ತು? ಇವ್ರದ್ದು ಇದ್ರೊಳಗೆ ಏನೋ ಒಂದು ಮಸರತ್ ಕಿಸ್ಲತ್ ಮಾಡಿ ಇದ್ದ ಸರ್ಕಾರನ ಕೆಡವಿ ಈಗ ಸರ್ಕಾರ ಮಾಡಿ ಈಗ ಅವ್ರಿಗೂ ಟಿಕೆಟ್ ಕೊಡೋಕ್ಕಾಗದೆ ತಮ್ಮಂದಿನೂ ಬಿಡಾಕಿತ್ತಿಲ್ಲ, ಅವ್ರು ಗಲಾಟೆ ಮಾಡ್ತಿದ್ದಾರೆ. ಒಂದೆರಡು ಮೂರು ರೋಜ್ ಬಚ್ಚೇಗೌಡರು ಆಮೇಲೆ ಬೇರೆ ಎಮ್ ಎಲ್ ಎಗಳು ಬೇರೆ ಪಾರ್ಟಿಯಿಂದ ಬಂದವ್ರಿಗೆ ಕೊಡಬೇಡ್ರಿ ನಮಗೆ ಕೊಡಂತ ಹೇಳ್ತಾರೆ. ಯಡಿಯೂರಪ್ಪ ಅವರು ಅವ್ರಿಗೂ ಕೊಡ್ತೀನಿ ಅಂತ ಹೇಳ್ತಾರೆ, ಇವ್ರಿಗೂ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅದು ಏನಾಗುತ್ತೆ ದೇವರೇ ಬಲ್ಲ. ಬಟ್ ಇವತ್ತು ನಾಳೆ ಕೋರ್ಟಲ್ಲಿ ಇದೆ, ಸುಪ್ರೀಂ ಕೋರ್ಟಲ್ಲಿ ಅನರ್ಹರ ಬಗ್ಗೆ ತೀರ್ಮಾನ. ಅದು ಏನಾಗುತ್ತೆ ನೋಡಿ, ಮುಂದೆ ಇದ್ರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಆಗ್ತದೆ. ಇಷ್ಟು ನಾನು ಹೇಳಬಯಸ್ತೇನೆ. ಈಗ ರಾಣೇಬೆನ್ನೂರಲ್ಲಿ ಕೆಲವು ಹಳ್ಳಿಗಳನ್ನ ಸುತ್ತಾಡಿ ಬಂದ್ರಿ, ಕೆಲವು ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಿಲ್ಲ, ಏನಿಲ್ಲ, ನಾವು ತಪ್ಪು ದಾರಿ ಹಿಡಿದು ನಾವು ಬಂದ್ವಿ, ಆದ್ರೆ ಈಗ ಸರಿಯಾಗಿ ದೇವರು ನಮಗೆ ಶಿಕ್ಷೆ ಕೊಟ್ಟ, ಆ ಶಿಕ್ಷೆನ ಈಗ ಅನುಭವಿಸ್ಬಾರ್ದು ಎಂದು ಉಪಚುನಾವಣೆ ಮತ್ತೆ ರಾಣೇಬೆನ್ನೂರು ಬಂದಿದೆ, ಒಳ್ಳೆ ಅಧ್ಯರ್ಥಿಗಳು ಆರಿಸ್ತೇವೆ ಅಂತಂದು ಹೇಳ್ಯಾರ. ಈಗ ಜನ ಅದಕ್ಕೆ ಒಲು ಯಾವ ಪಕ್ಷ ಏನಂತ ನಾವು ವಿಚಾರ ಮಾಡಿದ್ವಿ. ನಾವು ಯಾವ ಪಕ್ಷ ಅನ್ನೋದು ಏನಿಲ್ಲ, ಕೆಲವು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಮೂರದವರು, ಮೂರಲ್ಲಿ ಯಾವುದಾದ್ರು ಒಂದು ನಾವು ಒಳ್ಳೆಯ ವ್ಯಕ್ತಿ ಸ್ಥಳೀಯರನ್ನ ಆರಿಸ್ಬೇಕಂತ ಇದ್ದಾವೆ ಅಂತ ಹೇಳ್ತಾರೆ ಸರ್. ಇದಕ್ಕೇನು ಇಲ್ಲ, ನಾನು ಸ್ವಲ್ಪ ಅಲ್ಲ, ನಾನು ಹೆಚ್ಚಾಗಿ ಎಲ್ಲ ಹಳ್ಳಿ ಅಡ್ಡಿದ್ದೀನಿ. ನಡುವ ಎಂ ಪಿ ಎಲೆಕ್ಷನ್ ಬಂದಿತ್ತು, ಅವಾಗ ನಮ್ಮ ಪಕ್ಷದ ಮಾನ್ಯ ಕುಮಾರಸ್ವಾಮಿಗಳೇ ಚೀಫ್ ಮಿನಿಸ್ಟರ್, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ರು. ಇದ್ದ ಅಲ್ಪ ಪೀರಿಯಡಲ್ಲೇ ಒಳ್ಳೊಳ್ಳೆ ಕೆಲಸನೂ ಮಾಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡೋಕ್ಕೂ ಕ್ರಮ ತಗೊಂಡ್ರು. ಆಲ್ರೆಡಿ 1-1.5 ಲಕ್ಷ ರೂಪಾಯಿ ಕೋಆಪರೇಟಿವ್ ಸೆಕ್ಟರಲ್ಲಿ ಮಾಫ್ ಮಾಡಿದ್ರು. ಆಮೇಲೆ ಜನಕ್ಕೆ ಒಳ್ಳೊಳ್ಳೆ ಸ್ಪಂದನೆ ಮಾಡ್ತಾಯಿದ್ರು. ಬಟ್ ಮಾಡಿ ಆಮೇಲೆ ನಾವು ಎಲೆಕ್ಷನ್ ಇಳಿದ್ವಿ. ಅವಾಗ ನಮ್ಮ ಕ್ಯಾಂಡಿಡೇಟ್ಲಿ ಹಾಕಿದ್ದಿಲ್ಲ, ಹೈಕಮಾಂಡಿಂದ ನಮ್ಗೆ ಕಾಂಗ್ರೆಸ್ ಎಲೆಕ್ಷನ್ ಮಾಡಿದ್ರು. ಅವಾಗ ಸದಾ ನಾನು ನಿಮಗೂ ಓದ್ತದೆ, ನೀವು ಬಂದಿದ್ವಿ, ಎಲ್ಲ ಕಡೆ ಅಡ್ಡಾಡಿ ನಾವು ಎಲೆಕ್ಷನ್ ಮಾಡಿದ್ವಿ. ಮತ್ತು ಅವಾಗ ಜನರು ಬಿ ಜೆ ಪಿಗೆ ಆಶೀರ್ವಾದ ಮಾಡಿದರು. ಅದು ಅವ್ರು ಬಿಟ್ಟರು, ಅದು ಪ್ರಭುಗಳವರು, ಅವ್ರು ತಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಮಾಡ್ತಾರೆ. ಬಟ್ ಆಮೇಲೆ ನಾವು ಜನಕ್ಕೆ ಹೋಗಿ ಕೆಲಸ ಮಾಡಬೇಕು, ಯಾಕಂದ್ರೆ ನಮ್ಮದೇ ಸರ್ಕಾರ ಇತ್ತು. ಏನೇ ಕೆಲಸ ಇದ್ರು ಫೋನ್ ಮಾಡ್ತಾಯಿದ್ರು, ರೈತರು ಬರ್ತಾಯಿದ್ರು, ಜನ ಬರ್ತಾಯಿದ್ರು, ಅಪ್ ಟು ಡಿ ಸಿ ಲೆವೆಲ್ ಏನೇ ಕೆಲಸ ಇದ್ರು ಫೋನ್ ಮಾಡಿದ್ರೆ ನೌಕರದಾರು ನಮ್ಗೆ ಸ್ಪಂದಿಸ್ತಾ ಇದ್ರು, ಅವ್ರು ಕೆಲಸ ಮಾಡಿಕೊಡ್ತಾ ಇದ್ವಿ. ಆಮೇಲೆ ಹೆಚ್ ಕೆ ಕೆಲಸ ಇದ್ರೆ ಬೆಂಗಳೂರಿಗೆ ಹೋಗಿ ನಮ್ಮ ಕನ್ಸಲ್ಟ್ ಸೆಕ್ರೆಟರಿಗಳು ನಮ್ಮ ಮಿನಿಸ್ಟರ್ ಭೇಟಿಯಾಗಿ ಜನರು ಕೆಲಸ ಮಾಡಿಕೊಡ್ತಾ ಇದ್ದೆ. ಹಿಂಗಾಗಿ ಜನ ಖುಷಿ ಇದಾರೆ. ಬಟ್ ಒಂದು ಹೇಳ್ತೀನಿ, ಈ ಟೈಮ್ನಾಗ ಈಗ ನಮ್ಮ ಹಾಲಿ ಶಾಸಕರು ಮಾಡಿದ್ದು ತಪ್ಪು. ಯಾಕಂದ್ರೆ ಮೊದಲು ಅವ್ರಿಗೆ ಇದ್ದದ್ದು ಇಂಡಿಪೆಂಡೆಂಟು, ಅಲ್ಲೇ ಇರಬೇಕಾಯ್ತು. ಇಲ್ಲ ಕಾಂಗ್ರೆಸ್ಗೆ ಬಂದಿದ್ರು, ಸಮ್ಮಿಶ್ರ ಸರ್ಕಾರದ ಕಾಂಗ್ರೆಸ್ಗೆ ಬಂದಿದ್ರು. ಬಂದಮೇಲೆ ಅವ್ರಿಗೆ ಅಧಿಕಾರನೂ ಕೊಟ್ಟರು, ಕ್ಯಾಬಿನೆಟ್ ರ್ಯಾಂಕು, ಅದು ಫಾರೆಸ್ಟ್ ಮಿನಿಸ್ಟರ್, ಒಳ್ಳೇದು ಪರಿಸರ ಡೆವಲಪ್ ಮಾಡೋಕ್ಕೆ ಇದನ್ನ ಮಾಡೋಕ್ಕೆ ಜನಕ್ಕೆ ಹೆಸರು ಗಳಿಸೋಕ್ಕೆ. ಬಟ್ ಅವ್ರು ಯಾವ ಕಾರಣ ಬಿಟ್ಟು ಹೋದ್ರು ನಮ್ಗೆ ಗೊತ್ತಿಲ್ಲ. ನಡಂತರ ಮಾಡಿದ್ದಾರೆ. ಈಗ 2-3 ತಿಂಗಳ ಎಮ್ ಎಲ್ ಎಗಳು ಇಲ್ಲ, ಜನರಿಗೂ ಪ್ರಾಬ್ಲಮ್ ಆಗ್ತಿದೆ, ಜನರು ಬೇಜಾರಕ್ಕೂ ಮಾಡ್ಕೊಂಡಿದ್ದಾರೆ. ಬಟ್ ಈ ಸಿಸ್ಟಮ್ ಬಗ್ಗೆ, ಸರ್ಕಾರದ ಬಗ್ಗೆ, ನಾಟ್ ಓನ್ಲಿ ಎಮ್ ಎಲ್ ಎಗಳ ಬಗ್ಗೆ, ಸಿಸ್ಟಮ್ ಬಗ್ಗೆನ ಬೇಜಾರು ಮಾಡ್ಕೊಂಡಾರೆ. ನೋಡಕ್ಕೆ ಈಗ ಇಲೆಕ್ಷನ್ ಬಂದಿದೆ, ನಾವು ಕೇಳಿದ್ವಿ ಅವರು ಯಾರು ಒಳ್ಳೆ ಬೆರ್ತಿರ್ತಾರೆ, ಯಾರು ಇದಿರ್ತಾರೆ, ಹಾಕ್ತಿರ್ತಾರೆ, ಅವರು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ನಾವು ಜೆ ಡಿ ಎಸ್ಗೆ ಆಗ್ತೀವಿ, ಶಂಕರ್ಗೆ ಆಗ್ತೀವಿ, ಅಥವಾ ಕಾಂಗ್ರೆಸ್ಗೆ ಆಗ್ತೀವಿ ಅಂತ ಅವ್ರೇನು ಬಾಯಿ ಬಿಡ್ತಾ ಇಲ್ಲ. ಬಟ್ ಒಳ್ಳೆ ಅಭಿವೃದ್ಧಿಗೆ ಜನ ಸ್ಪಂದಿಸೋರಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಹಾಗಾದ್ರೆ ನಿಮ್ಮ ರಾಣೇಬೆನ್ನೂರು ತಾಲೂಕು ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಹೇಳಿ? 100% ಸರ್. ಯಾಕಂತಂದ್ರೆ
ನೋಡ್ರಿ, ಈಗ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ನಾವು ಒಂದು 15,000 ಮನೆಗಳು ಕಟ್ಟಿಸ್ಕೊಡ್ತೀವಿ, ಆಮೇಲೆ ಎಸ್ಸೆ ತಿಳಿತದ ಬಾಯ್ ನಮ್ಮ ಇದ್ರಾಗ, ಆಮೇಲೆ ಈ ನಮ್ಮ ಹೊಳೆಸಾಲಿತ್ತಲ್ಲ ಅಲ್ಲಿ ನೀರು ವ್ಯರ್ಥವಾಗಿ ಕೆಳಗೆ ತುಂಬತ್ತ ಡ್ಯಾಮ್ ಹೋಗಾಗಿತ್ತು, ನಾನು ಅಲ್ಲಿ ಒಂದು 5,000 ಚೆಕ್ ಡ್ಯಾಮ್ ಕಟ್ಟಿಸ್ಕೊಡ್ತೀನಿ, ಸೊ ದಟ್ ಇವನ್ನ ಮಳೆಗಾಲದಲ್ಲಿ ನಡೀತಿತ್ತು ಬ್ಯಾಸಿಗ್ಯಾಗ ಅಲ್ಲಿ ನೀರಾವರು ರೈತರು ಆಯ್ಕರ ಎಲ್ಲ ಈಗ ನೀರಾವರಿ ಇದೆ ಮಾಡ್ಕೊತಾರೆ ಅಂತಿದ್ರು. ಆಮೇಲೆ ಈ ನೀವೆಲ್ಲ ಹೇಳ್ತಿದ್ರಿ ಉಸುಗು ಕಳೆ ಸಾಣೆ ಹಾಕಿದ್ದಂತ ನೀರು ನಿಂತರ ಅದು ತಪ್ತಿತ್ತು, ಉಸುಗು ತೆಗೆಯಕ್ಕೆ ಬರ್ತಿದ್ದಿಲ್ಲ ಅವ್ರಿಗೆ, ಇವೆಲ್ಲ ಹಾಕಿತ್ತು. ಅಷ್ಟಲ್ದನ ಈಗ ನಮ್ಮಲ್ಲಿ ಒಂದು ಭಾಳಷ್ಟು ನಮ್ಮಲ್ಲಿ ಇದನ್ನ ಬೆಳೀತಾರ ಯಾರೋ ಸೂರ್ಪಾನ್ ಬೆಳೀತಾರ ಸೂರ್ಪಾನ್ ಅಂತ, ಆಮೇಲೆ ಇದು ಏನು ಮೆಕ್ಕೆಜೋಳ ಅದು ಸಂಸ್ಕರಣ ಕೇಂದ್ರ ಬೇಕಾಗಿತ್ತು, ಅದನ್ನು ನಾನು ಈ ಎ ಪಿ ವ್ಯವಸಾಯ ಆರ್ಡಲ್ಲಿ ಒಂದು 60 ಲಕ್ಷದಲ್ಲಿ ಅದು ಇದ್ರೆ ಆರ್ಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ರಾಣೇಬೇನೂರು ರಸ್ತೆಗಳ ಪರಿಸ್ಥಿತಿ ಅಂದ್ರೂ ಭಾಳ ಕೆಟ್ಟಿದ್ದವು, ಇಂಟೀರಿಯರ್ ಹೋದ್ರೆ ಮೇನ್ ರೋಡ್ ರಸ್ತೆ ಚಲೋ ಅದಾವ, ಒಳಗಡೆ ಅವ್ರು ಭಾಳ ಕಷ್ಟ ಇದೆ, ಇವನ್ ನಮ್ಮ ಮನೆ ಏರಿಯಾದವ್ರು ಭಾಳ ಕಷ್ಟ ಇದೆ ಈಗ ಅಲ್ಲಿ. ಆಮೇಲೆ ಎಲೆಕ್ಟೆಡ್ ಬಾಡಿ ಇಲ್ಲ, ಯಾರು ಹೇಳ್ಬೇಕು ಅನ್ನೋದು ನಮ್ಗೆ ತಿಳಿತಾ ಇಲ್ಲ ಈ ತರ. ಆಮೇಲೆ ಜನಕ್ಕೆ ಕೆಲಸ ಇಲ್ಲ, ಆಮೇಲೆ ಮಳೆ ಬಂದು ಹೆಚ್ಚು ಮಳೆ ಬಂದು ಈಗ ಮುಂಗಾರಿ ಫೇಲ್ ಆಯ್ತು, ರೈತರದು ತುಂಬಾ ಕಷ್ಟ ಇದೆ, ಲೋನ್ ರೀಪೇಮೆಂಟ್ ಕೊಡಕ್ಕೆ ಆಗಲ್ಲ. ಬಟ್ ಯಡಿಯೂರಪ್ಪನವರು ಮೊದಲು ಹೇಳಿದ್ರು ನಾನು ಒಂದು ವೇಳೆ ಅಧಿಕಾರಕ್ಕೆ ಬಂದರೆ 1 ಲಕ್ಷ ರೂಪಾಯಿ ಮಾಫ್ ಮಾಡ್ತೇನೆ ಅಂತೇಳಿ, ಅವಾಗ 3 ದಿವಸದಾಗ ಸಿ ಎಂ ಇದ್ದಾಗ ಮಾಡ್ತೇನೆ ಅಂತ ಅಂದರು, ಅವಾಗ ಆಗಲಿಲ್ಲ, ಈಗಂದ್ರೂ ಬಂದಾರ ಈಗೂ ಮಾಡಿಲ್ಲ, ಹಿಂಗಾಗಿ ಸಂಕಷ್ಟದಲ್ಲಿದ್ದಾರೆ. ಈಗ ಇಲ್ಲಿ ಎಮ್ ಎಲ್ ಎರು ಇಲ್ಲ, ಆಮೇಲೆ ಸ್ಥಳೀಯ ಸಂಸ್ಥೆಯ ಅದೂ ಇಲ್ಲ ಇಲ್ಲಿ, ಮತ್ತೆ ಇಲ್ಲಿ ಜನಜೀವನ ಮೂಲಭೂತ ಸೌಕರ್ಯ ವಂಚಿತವಾಗಿದ್ದಾರೆ ಅಂತ ಹೇಳಿ ಒಂದು ಆರೋಪ ಬರ್ತಾ ಇದೆ. ಹೌದು, ಅದನ್ನೇ ನಾನು ನಿಮ್ಗೆ ಹೇಳಿದ್ದು, ಯಾಕಂದ್ರೆ ರಾಣೇಬೇನೂರು ದೊಡ್ಡ ಸಿಟಿ, ಓಲ್ಡ್ ದೊಡ್ಡ ಡಿಸ್ಟಿಕ್ ಅಲ್ಲಿ 2.5 ಲಕ್ಷ ಜನಸಂಖ್ಯೆ ಇದೆ, ಇಲ್ಲಿ ಯಾರು ಹೇಳಕ್ ಕೇಳಿರಲ್ಲ, ಹಂಗಾಗಿ ಪರಿಸ್ಥಿತಿ ರಾಣೇಬೇನೂರು ಬಹಳ ಹಿಡಿತಾ ಇದೆ. ಹಳ್ಳಿಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎಮ್ ಎಲ್ ಎ ಇಲ್ಲ ಅಲ್ಲಿ, ಮತ್ತೆ ಮ್ಯಾಗಿಂದ ಬಜೆಟ್ ತರಬೇಕು ಗೌರ್ಮೆಂಟ್ ಇಂದ, ಅದು ಬರ್ತಾ ಇಲ್ಲ, ಕೆಲಸಗಳು ಆಗ್ತಾ ಇಲ್ಲ, ಹಿಂಗಾಗಿ ಜನ ಎಲ್ಲ ಬೇಸತ್ತಾರ. ಸರ್ಕಾರದ ಮುಂದೆ ಬಂದು ಏನು ಮಾಡ್ತಾ ಇಲ್ಲ, ಇಲೆಕ್ಷನ್ ಇದ್ದಾಗ ಇಂಟ್ರೆಸ್ಟ್ ತೋರಿಸ್ತಾವು, ಇಲೆಕ್ಷನ್ ಆದ್ಮೇಲೆ ಅವರು ಮತ್ತೆ ಬರೀ ಬೆಂಗಳೂರು ಸಿಟಿ ದೊಡ್ಡ ಸಿಟಿ ಅಲ್ಲೇ ಇಲ್ಲಿ ಕೆಲಸ ಮಾಡ್ಕೊಂತ ಹೋಗ್ತಾರೆ. ಈಗ ತಮಗೆ ಮತದಾರರು ಅವಕಾಶ ಕೊಟ್ರೆ ರಾಣೇಬೇನೂರು ಅಭಿವೃದ್ಧಿ ಬಗ್ಗೆ ಏನೇನು ವಿಚಾರಗಳನ್ನ ಇಟ್ಟಿದ್ರಿ? ನಾನು 34 ವರ್ಷ ಸರ್ಕಾರದಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಕ್ಲಾಸ್ 1 ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ. ನನಗೆ ಎಮ್ ಎಲ್ ಎಗಳಿಂತ ಕೆಲಸಗಳು ಹೆಂಗ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವನ್ ಎಮ್ ಎಲ್ಗಳಿಗೂ ನಮಗೆ ಹೇಳ್ತಾ ಇದ್ರು ಅವರು, ಆಮೇಲೆ ಏನ್ ಬೇಕಂತ ನಾವು ರೆಡಿ ಮಾಡಿಕೊಡ್ತಿದ್ವಿ ಅವ್ರಿಗೆ ಕೆಲಸಗಳನ್ನ ಮಾಡೋಣ. ನಾವು ಹೋಗ್ತಿದ್ವಿ ಬೆಂಗಳೂರಿಗೆ, ಅಲ್ಲಿ ಕೂತಿದ್ದು ಸೆಕ್ರೆಟರಿ ಲೆವೆಲ್ ಅಡ್ಡಾಡಿ ಅವ್ರು ಹೆಲ್ಪ್ ಮಾಡ್ತಿದ್ವಿ ಎಮ್ ಎಲ್ ಎಗಳು. ಹುಬ್ಬಳ್ಳಿಯಲ್ಲಿ ನಾವು ಬೇಕಾದ ಕೆ ಎಮ್ ಸಿ ಹೆಂಗಿತ್ತು, ಎಷ್ಟು ಕೆಲಸ ಮಾಡಿಕೊಟ್ಟಿದ್ದೀನಿ. ಹುಬ್ಳಿ ಕೋರ್ಟ್ನ 1.5 ವರ್ಷದಲ್ಲಿ ಕಟ್ಟಿದ್ವಿ, 7 ಫ್ಲೋರ್ ಬಿಲ್ಡಿಂಗ್, 1 ಫ್ಲೋರ್ 38,000 ಸ್ಕ್ವೇರ್ ಫೀಟ್ ಇದೆ. ಆಮೇಲೆ ಏರ್ಪೋರ್ಟ್ ರೋಡ್ ಫುಲ್ ಕಾಂಕ್ರೀಟ್ ರೋಡ್ ಮಾಡಿಸಿದ್ವಿ. ಆಮೇಲೆ ಸಿಟಿ ಒಳಗಡೆ ಬೇರೆ ಬೇರೆ ನಮ್ಮ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಕನೆಕ್ಷನ್ ರೋಡ್ಗಳು ನಾವು ಮಾಡಿದ್ದೀವಿ, ಹಿಂಗಾಗಿ ನಮ್ಮ ಕೆಲಸದ ಅನುಭವ ಇದೆ. ಅದೇ ಥರ ಇಲ್ಲಿನೂ ಬಂತು, ಇವನ್ ನಾವು ಗೌರ್ಮೆಂಟ್ ಲೆವೆಲ್ಲಿ ಮಿನಿಸ್ಟರ್ ಲೆವೆಲಲ್ಲಿ ಯಾವ ಥರ ರೊಕ್ಕ ಸ್ಯಾಂಕ್ಷನ್ ಮಾಡಿಸೋ ಅಂತ ಕೆಲಸಗಳು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ. ಹಿಂಗಾಗಿ ನಮ್ಗೆ ಕಷ್ಟ ಆಗೋದಿಲ್ಲ, ಒಂದೊಳ್ಳೆ ಜನ ಆಶೀರ್ವಾದ ಮಾಡಿದ್ರೆ ನಾವು ಒಳ್ಳೊಳ್ಳೆ ಕೆಲಸ ಮಾಡಿ ಜನರನ್ನ ಒಳ್ಳೆಯ ಮಾಡಿ ಇಟ್ಟಿದ್ರು. ಬಿಸಿಲುಗಾಲ ಸಮಯದಲ್ಲಿ ಇಲ್ಲಿ ಕುಡಿ ನೀರಿನ ಭಾಳಷ್ಟು ತೊಂದರೆ ಆಗ್ತಾವಾಗತ್ತಿಲ್ಲಿ. ರಾಣೇಬೇನೂರು ರಾಣೇಬೇನೂರು ತಾಲೂಕಾ ಸೇರಿದಂತೆ ಕೆಲವು ಹಳ್ಳಿಗಳಲ್ಲೂ ಕುಡಿಯ ನೀರಿಗೆ ಭಾಳ ತೊಂದರೆ ಆಗತ್ತೆ, ಅದರ ಬಗ್ಗೆ ಏನಾದರೂ ವಿಚಾರ ಮಾಡಿದ್ರಾ? ಅದು ಮಾಡೋದೇನು ಆಲ್ರೆಡಿ ಈಗ ಇದ್ರ ಸ್ಕೀಮ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಕೀಮ್ನಾಗ 24 ಅವರ್ಸ್ ವಾಟರ್ ಸಪ್ಲೈ ಸ್ಕೀಮ್ ಮಾಡ್ತಾ ಇದ್ದಾರೆ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನು ಸಾಧಕ ಬಾಧಕ ಅಂತ, ಯಾಕಂದ್ರೆ ಅದು ಪ್ರಾಜೆಕ್ಟ್ ನಾ ಮಾಡಿ ನೀ ಮಾಡಿ ಅಂತಲ್ಲ, ಸರ್ಕಾರದ ಪ್ರಾಜೆಕ್ಟ್ ಅದು. ಈಗ ತ್ರಾಸಿದೆ ಬೇಸಿಕಲ್ಲಿ, ನೀರು ತ್ರಾಸಾಗ್ತದೆ, ಆದರೂ ಕಂಪೇರ್ ಟು ಅದರ್ ಸಿಟೀಸ್ ನಾಟ್ ಬ್ಯಾಡ್. ಬಟ್ ಇದು ಬಂದ ಮೇಲೆ ನಾನು ಕ್ಲಿಯರ್ ಪಿಕ್ಚರ್ ನಿಮ್ಗೆ ಕೊಡ್ಬೋದು. ಏನೋ ಏನು ಆನ್ ಪ್ರೋಜೆಕ್ಟ್ ಬಿಗ್ ಪ್ರಾಜೆಕ್ಟ್ ನಡೀತಾ ಇದೆ ಈಗ, 24 ಅವರ್ಸ್ ವಾಟರ್ಸ್ಪೇ ಎಲ್ಲ ಮನೆಗಳಿಗೆ ನಲ್ಲಿಗಳನ್ನು ಹಾಕಿ ಪೈಪ್ಲೈನ್ ಹಾಕಿ ಮಾಡ್ತಿದ್ದಾರೆ. ಇದು ಮುಗಿದ ಮೇಲೆ ಅವ್ರು ನೀರು ಏನು ಬಿಡ್ತಾರೋ ಎಷ್ಟು ಬಿಡ್ತಾರೋ ಹೆಚ್ಚಿಸ್ಕೊಂಡ್ಬಿಡ್ತಾರೋ ಅದು ಕೊಟ್ಟಮೇಲೆ ನಾನು ಅದ್ರ ಬಗ್ಗೆ ಮುಂದಿನ ಕ್ರಮ ತಗೊಂಡಾಗ ಅಥವಾ ಹೇಳಲಿಕ್ಕೆ ವಿಚಾರ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.